पुत्तूर विधानसभा क्षेत्र में बीजेपी के बंदेद्दु अरुण पुत्तिला पक्षेतर अभ्यर्थियागी कणदल्लिद्दारे। अरुण पुत्तिला सोलिसोदक्के बीजेपी रणतंत्रवन्नु रूपिसिदा। अरुण पुत्तिला कट्टि हाकोदक्के बेकादंत रणतंत्र एनिदे अदन्न रूपुगोळिसुत्ता इदे बीजेपी। अदक्कागि आरएसएस कार्यकर्तरन्ने फील्ड गिळिसुवंत केलस आगिदे। बीजेपी अभ्यर्थि आशा तिम्मप्पगौड अवरन्न गेल्लिसबेकु, अरुण पुत्तिला सोलिसबेकु अंत संघ परिवारवे डायरेक्ट आगि एंट्री आगिदे। शक्ति प्रदर्शनक्कू कूड राष्ट्रीय स्वयं सेवक संघद कार्यकर्तरु मुंदाग्ता इद्दारे। आरएसएस कार्यकर्तरु सद्य इडी क्षेत्रदाद्यंत ओडाडि अरुण पुत्तिला अवर जोतेगिरुवंत कार्यकर्तरु यारेल्ल ಮತ್ತು ಯಾವ ರೀತಿ ಆಶಾ ತಿಮ್ಮಪ್ಪ ಗೌಡ ಅವರನ್ನು ಗೆಲ್ಲಿಸೋದಕ್ಕೆ ಸಾಧ್ಯ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ। ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ। ಕಿರಣ್, ಹಾಗಿದ್ರೆ ಪುತ್ತೂರಲ್ಲಿ ಆಶಾ ತಿಮ್ಮಪ್ಪ ಗೌಡ ಅಥವಾ ಬಿಜೆಪಿಗೆ ಟಾರ್ಗೆಟ್ ಕಾಂಗ್ರೆಸ್ ಗಿಂತ ಹೆಚ್ಚಾಗಿ ಅರುಣ್ ಕುಮಾರ್ ಪುತ್ತಿಲ್ಲ? ಖಂಡಿತ ರಕ್ಷಿತ್, ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ನೋಡ್ತಾ ಹೋದ್ರೆ ಇದರಲ್ಲಿ ಪ್ರಮುಖ ಒಂದು ಅತ್ಯಂತ ಕುತೂಹಲ ಕೇಳಿಸಿದಂತ ಒಂದು ಕ್ಷೇತ್ರ ಅಂದ್ರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರ। ಇಲ್ಲಿ ಬಿಜೆಪಿ ವರ್ಸಸ್ ಹಿಂದುತ್ವನೇ ಅಂತಾನೆ ಹೇಳಬಹುದು। ಮತ್ತೆ ಇಲ್ಲಿ ಈ ಬಿಜೆಪಿಗೆ ಒಂದು ತುಂಬಾ ಸವಾಲಾದಂತ ಕ್ಷೇತ್ರ ಪುತ್ತೂರು, ಯಾಕಂದ್ರೆ ಇಲ್ಲಿ ಗೆಲುವು ಸಾಧಿಸಬೇಕಾದಂತ ಒಂದು ಅನಿವಾರ್ಯತೆ ಇದೆ, ಮತ್ತೆ ಅದೊಂದು ಪ್ರತಿಷ್ಠೆಯ ಕಣ ಕೂಡ ಆಗಿರುವಂತದ್ದು। ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸತಾಯ ಕತಾಯ ಜನರಿಗೆ ಈಗ ರಣತಂತ್ರ ಹೇಳ್ತಾ ಇದೆ। ಒಂದು ಆರ್ಎಸ್ಎಸ್ ಕಾರ್ಯಕರ್ತರನ್ನೇ ಬಿಜೆಪಿ ಕಣಕ್ಕಿಳಿಸಿರುವಂತದ್ದು ಸಂಘ ಪರಿವಾರ ಮತ್ತು ಒಂದ್ ಕಡೆಯಿಂದ ಇಲ್ಲಿರುವ ಕಿರಣ್ ಹಾಗೆ ಸಂಪರ್ಕದಲ್ಲಿರಿ, ತಮ್ಮ ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ। ಒಂದು ಅರುಣ್ ಕುಮಾರ್ ಪುತ್ತಿಲ್ಲ ಬಿಜೆಪಿಯಲ್ಲೇ ಇದ್ದು ಈಗ ಬಂಡೆದ್ದು ಪುತ್ತೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬ್ಯಾಟ್ ಸಿಂಬಲ್ ಮುಖಾಂತರ, ಕ್ರಿಕೆಟ್ ಬ್ಯಾಟ್ ಸಿಂಬಲ್ ಮುಖಾಂತರ ಕಣದಲ್ಲಿದ್ದಾರೆ। ಅವರನ್ನ ಸೋಲಿಸಲೇಬೇಕು ಅಂತ ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ। ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋದು ಅಶೋಕ್ ಕುಮಾರ್ ರೈ, ಅಶೋಕ್ ಕುಮಾರ್ ರೈ ಅವರಿಗಿಂತ ಬಿಜೆಪಿಗೆ ಟಾರ್ಗೆಟ್ ಆಗಿರೋದು ಅರುಣ್ ಕುಮಾರ್ ಪುತ್ತಿಲ್ಲ। ಅರುಣ್ ಕುಮಾರ್ ಪುತ್ತಿಲ್ಲ ಅವರನ್ನ ಸೋಲಿಸಲೇಬೇಕು ಅನ್ನುವಂತ ಯೋಜನೆ ಬಿಜೆಪಿ ನಾಯಕರದು। ಕಿರಣ್ನ ಮಾಹಿತಿ ಕೊಡ್ತಾ ಇದ್ರಿ, ಮುಂದುವರಿಸಿ। ಇಲ್ಲಿ ಇರುವಂತದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ಇದು ಅಂತಂದ್ರೆ ಬಿಜೆಪಿಗೆ ಎದುರಾಗಿರುವಂತದ್ದು ಹಿಂದುತ್ವ। ಆದ್ರೆ ಕಾಂಗ್ರೆಸ್ ಎಲ್ಲೋ ಒಂದ ಕಡೆ ತ್ರಿಕೋನ ಸ್ಪರ್ಧೆ ಇದೆ, ಕಾಂಗ್ರೆಸ್ ಕೂಡ ಒಂದು ಪ್ರತಿಸ್ಪರ್ಧಿ, ಆದ್ರೂ ಇಲ್ಲಿ ಬಿಜೆಪಿಗೆ ಎದುರಾಗಿರುವಂತದ್ದು ಗೆಲುವಿಗೆ ತೊಡಕಾಗಿರುವಂತದ್ದು ಹಿಂದುತ್ವ। ಅಂದ್ರೆ ಅರುಣ್ ಕುಮಾರ್ ಪುತ್ತಿಲ್ಲ ಒಂದು ಹರ್ಡಲ್ ಆಗಿರುವಂತದ್ದು, ಅವರನ್ನ ಮನಸಲಿಕ್ಕೆ ಈಗ ಬಿಜೆಪಿ ರಣತಂತ್ರವನ್ನು ಹೆಣೆದಿದೆ। ಸಂಘ ಪರಿವಾರ ಕೂಡ ಒಂದು ಕೈ ಜೋಡಿಸಿರುವಂತದ್ದು, ಸತಾಯಗತಾಯಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಬಿಜೆಪಿಗಿದೆ। ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಈಗ ಫೀಲ್ಡ್ ಗಿಳಿಯಲು ಎಳೆದಿರುವಂತದ್ದು ಕೇರಳದ ಕಣ್ಣೂರು ಶಕ್ತಿ ಕೇಂದ್ರದಿಂದ ಬಿಜೆಪಿ ಕಾರ್ಯಕರ್ತರು ಸ್ವಯಂ ಸೇವಕರು ಈಗಾಗಲೇ ಪುತ್ತೂರಿಗೆ ಬಂದಿದ್ದಾರೆ। ಸರಿಸುಮಾರು ಒಂದು 100ರಷ್ಟು ಕಾರ್ಯಕರ್ತರು ಸ್ವಯಂ ಸೇವಕರು ಈಗಾಗಲೇ ಪುತ್ತೂರಿಗೆ ಬಂದಿರುವಂತದ್ದು, 10 ಟೀಮ್ಗಳಾಗಿ ಇವರು ಈಗ ಕೆಲಸ ನಿರ್ವಹಿಸ್ತಾ ಇರುವಂತದ್ದು, ಪ್ರತಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ। ಪ್ರತಿ ಮನೆ ಮನೆಗೆ ಹೋಗ್ಕೊಂಡು ಪುತ್ತಿಲ್ಲ ಅವರನ್ನ ಯಾಕೆ ಅವರಿಗೆ ಯಾಕೆ ಇದು ವೋಟ್ ಕೊಡಬಾರ್ದು, ಮತ ಕೊಡಬಾರ್ದು, ಮತ್ತೆ ಬಿಜೆಪಿ ಯಾವ ರೀತಿ ಇದೆ, ಮತ್ತೆ ಸಂಘ ಪರಿವಾರದ ತತ್ವ ಸಿದ್ಧಾಂತ ಏನು, ಮತ್ತೆ ಶಿಸ್ತು ಏನು, ಯಾಕಂತ ಹೇಳಿದ್ರೆ ಈಗ ಪುತ್ತಿಲ್ಲ ಅವರೊಟ್ಟಿಗೆ ಇರುವಂತಹ ಹಿಂದೂ ಕಾರ್ಯಕರ್ತರನ್ನ ಸೆಳೆಯುವಂತದ್ದೇ ಮುಖ್ಯ ಒಂದು ಉದ್ದೇಶ ಬಿಜೆಪಿ ಕಾರ್ಯಕರ್ತರಿಗೆ ಇರುವಂತದ್ದು। ಈ ಹಿನ್ನೆಲೆಯಲ್ಲಿ ಅವರನ್ನ ಒಂದ್ ಕಡೆಯಿಂದ ಕಟ್ಟಿ ಹಾಕಿದ್ರೆ, ಪುತ್ತಿಲ್ಲ ಅವರನ್ನ ಒಂದ್ ಕಡೆಯಿಂದ ಕಟ್ಟಿ ಹಾಕಿದ್ರೆ ಈ ಕಾರ್ಯಕರ್ತರನ್ನ ಬಿಜೆಪಿ ಅಂತ ಹೇಳಿದ್ರೆ ಗೆಲುವು ಸುಲಭ ಅನ್ನೋ ಒಂದು ರಣತಂತ್ರ ಅಥವಾ ಲೆಕ್ಕಾಚಾರ ಬಿಜೆಪಿ ಅಂತೂ ಪಕ್ಷ। ಧನ್ಯವಾದ ಕಿರಣ್ ಮಾಹಿತಿಗೆ। ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ।